ಅಷ್ಟು ಮೈತ್ರಿ ಸರ್ಕಾರವನ್ನು ಕೆಡುವುದರಲ್ಲಿ ಬ್ಯುಸಿಯಾಗಿತ್ತು ಅಂತ ವಿಶ್ಲೇಷಣೆ ಅದು ಮಹಾದೇವ ಪ್ರಕಾಶ್ ಅವರದು. ಅಲ್ಲ, ನಾನು ಹೇಳ್ತಾ ಇರುವಂತದ್ದು ಇದು ನಾವು ಕೆಡುವಂತ ಪ್ರಯತ್ನ ಮಾಡ್ತಾ ಇರಲಿಲ್ಲ. ಇಷ್ಟೆಲ್ಲಾ ದಿವಸಗಳಲ್ಲೂ ನೀವು ನೋಡ್ತಾ ಇದ್ರಿ, ಕೆಡುವಂತ ಪ್ರಯತ್ನ ಮಾಡ್ತಾ ಇದ್ದಂತವರು ಕಾಂಗ್ರೆಸ್ ನಲ್ಲೇ ಇದ್ದಂತ ಭಿನ್ನಮತೀಯರು. ಕಾಂಗ್ರೆಸ್ ಭಿನ್ನಮತೀಯರನ್ನ ಶಾಂತ ಮಾಡ್ಲಿಕ್ಕೋಸ್ಕರವಾಗಿ, ಭಿನ್ನಮತೀಯರನ್ನ ಸಮಾಧಾನ ಮಾಡ್ಲಿಕ್ಕೆ ಕಾಂಗ್ರೆಸ್ ತೊಡಗಿತ್ತು. ಗೋಮತ್ಸೂದನ್ ಅವರೇ, ನಾವು ಯಾವ ಪ್ರಯತ್ನವನ್ನು ನಾವು ಮಾಡಿದ್ವಿ ಅಂತ ಇಲ್ಲ. ಮುರಳೀಧರ ಹಾಲಪ್ಪ, ನಾನಿಲ್ಲಿ ಮಾತಾಡ್ತಾ ಇದ್ದೀನಿ. ಯಾರು ಡೇಟ್ಗಳನ್ನ ಫಿಕ್ಸ್ ಮಾಡ್ತಾ ಇದ್ರು? ದಸರಾ ಹಬ್ಬ ಬಂತು, ದೀಪಾವಳಿ ಬಂತು, ಕ್ರಿಸ್ಮಸ್ ಬಂತು, ಯುಗಾದಿ ಹಬ್ಬ ಬಂತು ಅಂತ ಫಿಕ್ಸ್ ಮಾಡ್ತಾ ಇದ್ದಿದ್ದು, ದಿನಾಂಕಗಳನ್ನ ಪ್ರಮಾಣ ವಚನಕ್ಕೆ ಸಿದ್ಧತೆಗಳನ್ನ ಮಾಡಿಕೊಡ್ತಿದ್ದು ಕಾಂಗ್ರೆಸ್ ಜೆ ಡಿ ಎಸ್ ಜಂಟಿ ಸರ್ಕಾರನ ಅಥವಾ ಮಾನ್ಯ ಯಡಿಯೂರಪ್ಪನವರ ನಿಮ್ಮ ಅಧ್ಯಕ್ಷರು ಅಂತೇಳಿ ನೀವು ಅದನ್ನ ಸ್ಪಷ್ಟಪಡಿಸ್ಬೇಕು. ಜೊತೆಗೆ ಈಗಿನ ಚುನಾವಣೆ ಸುಲಭ ಇಲ್ಲ, ಫಂಡಿಂಗ್ ಮಾಡ್ತಾ ಯಾರು ಸಹಾಯಗಳು ಏನೇನೋ ಮಾಡ್ತಾ ಇದ್ರಲ್ಲ, ಅವ್ರು ಯಾರು ನಮ್ಮ ದೇಶದಲ್ಲಿ ಇಲ್ಲ. ಈಗ ಎಲ್ಲ ದೇಶಾಂತರ ಹೋಗ್ಬಿಟ್ಟಿದ್ದಾರೆ. ನೀರವ್ ಮೋದಿ ಇರ್ಬೋದು, ಚೋಕ್ಸಿ ಇರ್ಬೋದು, ಮಲ್ಯ, ಪ್ರತಿಯೊಬ್ಬರು ಹೊರಗಡೆ ಹೋಗಿದ್ದಾರೆ. ಇದನ್ನು ಸ್ವಲ್ಪ ನೀವು ಯೋಚನೆ ಮಾಡಬೇಕು. ಒಂದು ವರ್ಷದಿಂದ ನೀವು ಯಾರನ್ನ ಬಚ್ಚಿಟ್ಟಿದ್ರಿ? ನೀರವ್ ಮೋದಿ ಅವ್ರನ್ನ ಮಾಧ್ಯಮದವರು ಅವ್ರನ್ನ ಪತ್ತೆ ಮಾಡಿದ್ರು ಕೊನೆಗೆ ಯು ಕೆನಲ್ಲಿ. ಅವರು 77 ಕೋಟಿ ರೂಪಾಯಿ ಬೆಲೆ ಬಾಳಂತ ಮನೆಯಲ್ಲಿ 14-15 ಲಕ್ಷದ ಒಂದು ಜಾಕೆಟ್ ಹಾಕೊಂಡು, ಆಸ್ಟ್ರಿಚ್ ಜಾಕೆಟ್ ಹಾಕೊಂಡು ನಿಂತಿರ್ತಕ್ಕಂಥದ್ದು ಲೈವ್ ಆಗಿ ಹಿಡಿದು ದೇಶದ ಪ್ರಜೆಗಳ ಮುಂದೆ ಮಾಧ್ಯಮದವರು ಇಟ್ಟರು. ಈ ಸಲ ಸುಲಭ ಇಲ್ಲ ಎಲೆಕ್ಷನ್ನು. ನಾವು ಕಾಂಗ್ರೆಸ್ ಪಕ್ಷ ಪರಿಪೂರ್ಣವಾಗಿ ಸಿದ್ಧ ಆಗಿದ್ದೀವಿ. ಬೂತ್ ಮಟ್ಟದಲ್ಲಿ ಈಗಾಗಲೇ ಚರ್ಚೆಗಳು ಸಭೆಗಳು ಯಶಸ್ವಿಯಾಗಿ ನಡೆದಿದ್ದಾವೆ. ರಣರಂಗಕ್ಕೆ ನಾವು ಸಿದ್ಧ. ಜೊತೆಗೆ ನಮ್ಮೊಟ್ಟಿಗೆ ಜೆ ಡಿ ಎಸ್ ಸಹಿತ ಅದೊಂದು ನಮಗೆ ಶಕ್ತಿಯನ್ನ ಕೊಡ್ತಾ ಇದೆ. ನೀವು ಏನೇನು ಹೇಳಿದ್ರಿ ಅದೆಲ್ಲದರ ಬಗ್ಗೆನೂ ಸಹ ದೇಶ ಕಂಡಿದೆ. ನೀವು ಒಬ್ಬ ನೀರವ್ ಮೋದಿ ಬಗ್ಗೆ ಮಾತಾಡಿದ್ರಿ, ಇಲ್ಲಿ ತನಕ ನೀವು ಮಲ್ಯರ ಬಗ್ಗೆ ಮಾತಾಡ್ತಾ ಇದ್ರಿ, ಮಲ್ಯ ವಾಪಸ್ ಬರುವಂತದ್ದು ನಿಶ್ಚಯ ಆಗಿದೆ. ನೀವು ಯಾವತ್ತು ಮಾಧ್ಯಮದವರು ನೀರವ್ ಮೋದಿಯನ್ನ ಕ್ಯಾಮರಾದಲ್ಲಿ ಸೆರೆ ಹಿಡಿದ್ರು, ಅದಕ್ಕೆ ಹಿಂದಿನ ದಿನನೇ ನೀರವ್ ಮೋದಿಯ ಎಕ್ಸ್ಟ್ರಾಡಿಷನ್ ಫೈಲ್ ಕೋರ್ಟ್ ತಲುಪಿತ್ತು ಆಗ್ಲೇನೆ. ಆದ್ರಿಂದ ನಾವು ಯಾರನ್ನು ಬಚ್ಚಿಟ್ಟಿಲ್ಲ, ನಾವು ಯಾರನ್ನು ಹೊರಗಡೆ ಕಳಿಸಿಲ್ಲ. ನೀವು ಯಾರು ಹೊರಗಡೆ ಕಳಿಸಿದ್ರಿ ಅವ್ರೆಲ್ಲರನ್ನು ಒಳಗಡೆ ಕರ್ಕೊಂಡ್ಬರುವಂತದ್ದು, ಅವರೆಲ್ಲರನ್ನು ಜೈಲಿಗೆ ಕಳಿಸುವಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ. ಇನ್ನ ಎಲ್ಲದಕ್ಕಿಂತ ಹೆಚ್ಚಾಗಿ ಇನ್ನ ವಾಡ್ರಾ ಯಾವತ್ತು ಜೈಲಿಗೆ ಹೋಗ್ತಾರೆ? ನಿಮ್ಮ ನಮ್ಮ ದೇಶದ ಅಳಿಯ ಅವ್ರ್ಯಾವತ್ತು ಜೈಲಿಗೆ ಹೋಗ್ತಾರೆ ಅಂತ ಅದನ್ನ ನಾವು ಲೆಕ್ಕ ಹಾಕ್ಕೋಬೇಕಾದಂತ ದಿನಗಳು ಬರ್ತಾ ಇದ್ದಾವೆ. ನಾವು ಮತದಾರ ಏನಂತಾನೆ ಅನ್ನೋದು 23ನೇ ತಾರೀಕು ಗೊತ್ತಾಗುತ್ತೆ ಸರ್. ದೇಶ ಎಲ್ಲಿದ್ದಾರೆ ಏನು ಅಂತ ನಮಗೂ ಗೊತ್ತಿದೆ. ಹಾಗೇನೆ ನೀರವ್ ಮೋದಿದು ನಿನ್ನೆ ಬಂದೆದಲ್ಲ ಪತ್ತೆದಾರಿಕೆ. ನಿಮ್ಮದೇ ಆದಂತ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರಿಯ ಸ್ಪೋಕ್ಸ್ ಪರ್ಸನ್ ಅಧಿಕೃತ ವಕ್ತಾರ ಕೊಟ್ಟಿರೋ ಹೇಳಿಕೆ, ಒಂದು ವರ್ಷದಿಂದಲೂ ನಮಗೆ ಈ ವಿಷಯ ಗೊತ್ತಿತ್ತು, ನೀರವ್ ಮೋದಿಯ ವಾಸ್ತವ್ಯ ನಮಗೆ ಗೊತ್ತಿತ್ತು ಅಂತ ಹೇಳಿ ನಿನ್ನೆ ತಾನೇ ನವದೆಹಲಿಯಲ್ಲಿ ಮಾತಾಡಿದ್ದಾರೆ. ಹಿಂದಿನ ದಿವಸದಲ್ಲ, ಇದು 2 ದಿವಸ ಹಿಂದಿನ ಮಾಹಿತಿ ಇಲ್ಲಿ ಬಿಡಿ. ವಿಷಯಾಂತರ ಬೇಡ. ಕಾನೂನು ಪ್ರಕಾರವಾಗಿ ಗೋಮತ್ಸೂದನ್, ಕರ್ನಾಟಕದ 28 ಕ್ಷೇತ್ರಗಳ ವಿಷಯಕ್ಕೆ ಬರೋದಾದ್ರೆ ಕಾಂಗ್ರೆಸ್ ಜೆ ಡಿ ಎಸ್ ಮೈತ್ರಿ ಆಲ್ಮೋಸ್ಟ್ ಫೈನಲ್ ಆಗಿದೆ ಸರ್. ಮಹಾದೇವ ಪ್ರಕಾಶ್ ಅವರ ಪ್ರಕಾರ 20:8, 8 JDS 20 ಕಾಂಗ್ರೆಸ್. ತಲೆನೋವಲ್ವಾ ಇದು ನಿಮಗೆ ಸರ್? ನಮಗೆ ಯಾವ ತಲೆನೋವು ಇಲ್ಲ ಸರ್. ಎಲ್ಲ ಕಡೆ ತಲೆನೋವು ಇರುವಂತದ್ದು ಕಾಂಗ್ರೆಸ್ನವ್ರಿಗೆ, ಎಲ್ಲ ಕಡೆ ತಲೆನೋವು ಇರುವಂತದ್ದು ಜನತಾದಳಕ್ಕೆ. ಅವ್ರಿಗೆ ಮಂಡ್ಯನೂ ಸುಲಭ ಇಲ್ಲ, ಅವ್ರಿಗೆ ಹಾಸನವೂ ಸುಲಭ ಇಲ್ಲ. ಎಲ್ಲ ಕಡೆಯೂ ಸಮಸ್ಯೆ ಎದುರಿಸ್ತಾ ಇರುವಂತದ್ದು ಅವರು. ಹಾಗಾದ್ರೆ ನಮ್ಗೆ ಯಾವ ಸಮಸ್ಯೆ? ಉಡುಪಿ ಸುಲಭ ಇದೆ, ಅಲ್ಲಿ ಏನೇನೀಗ ಹ್ಯಾಶ್ ಟ್ಯಾಗ್ ಹಾಕ್ತಿದ್ದಾರೆ. ಯಾವ ಸಮಸ್ಯೆನೂ ಇಲ್ಲ ಸರ್. ಯಾರು ಎಲ್ಲಿ ಶಿವಮೊಗ್ಗದಲ್ಲಿ ಪಕ್ಷ ಜೊತೆ ಇದೆ ಸರ್? ಕಾರ್ಯಕರ್ತರು ಪಕ್ಷ ಜೊತೆ ಇದ್ದಾರೆ, ಪಕ್ಷ ದೇಶದ ಜೊತೆ ಇದೆ. ಉತ್ತರ ಕನ್ನಡದಲ್ಲಿ ಏನು ಒತ್ತಡ ಇದೆ? ಕಾರ್ಯಕರ್ತರು ನಾಯಕರ ಜೊತೆ ಇದ್ದಾರೆ, ನಿಮ್ಮ ನಾಯಕರು ಪಾಕಿಸ್ತಾನದ ಜೊತೆ ಇದ್ದಾರೆ. ಉತ್ತರ ಕನ್ನಡದಲ್ಲಿ ಯಾರಿಗೆ ಹೆದರಿಕೆ ಆಗಿದೆ? ಉಡುಪಿ ಹಾಗೂ
ಚಿಕ್ಕಮಗಳೂರಿನಲ್ಲಿ ಯಾರಿಗೆ ಭಯ ಆಗಿದೆ, ಶಿವಮೊಗ್ಗದಲ್ಲಿ ಯಾರಿಗೆ ನಡುಕ ಉಂಟಾಗಿದೆ, ಈಗ ಅವರು ಏನೇನು ಸರ್ಕಸ್ಗಳನ್ನ ಈಗ ಮಾಡ್ತಿದ್ದಾರೆ, ಹಾಗೂ ನೀವೇನು ಅಭ್ಯರ್ಥಿ ಬದಲಾವಣೆನ ಬೆಂಗಳೂರು ಉತ್ತರದಲ್ಲಿ ಏನಾದರೂ ಮಾಡಲಿಕ್ಕೆ ಏನಾದರೂ ಹೊರಟಿದ್ದೀರಾ, ಇದನ್ನು ನೀವುಗಳು ಸಿದ್ಧತೆ ಮಾಡ್ಕೊಳ್ಳಿ. ಇಷ್ಟು ದಿನ 9 ತಿಂಗಳು ನೀವು ಬರೀ ರಾಜ್ಯ ಸರ್ಕಾರನ ಅದಲು ಬದಲು ಮಾಡೋದ್ರಲ್ಲೇ ಇಷ್ಟು ದಿನ ಬ್ಯುಸಿ ಇದ್ರಿ. ಮಾದೇವ ಪ್ರಕಾಶ್ ಅವರು ಇದಾರೆ ಅನ್ಕೊಳ್ತೀನಿ ಲೈನಲ್ಲಿ. ಮಾದೇವ ಪ್ರಕಾಶ್ ಅವರೇ, ಮೈತ್ರಿ ಎಷ್ಟರ ಮಟ್ಟಿಗೆ ಪಾಸಿಟಿವ್ ಆಗುತ್ತೆ, ಮೈತ್ರಿ ಎಷ್ಟರ ಮಟ್ಟಿಗೆ ಪಾಸಿಟಿವ್ ಆಗುತ್ತೆ ಕಾಂಗ್ರೆಸ್ಗೂ ಜೆಡಿಎಸ್ಗೂ? ಅಜಿತ್, ಮೈತ್ರಿ ನನ್ನ ನಿರೀಕ್ಷೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ದಟ್ ವಿಲ್ ಪ್ಲೇ ಕ್ರೂಷಿಯಲ್ ರೋಲ್ ಇನ್ ದಿ ಕರ್ನಾಟಕ ಎಲೆಕ್ಷನ್ಸ್. ಭಾರತೀಯ ಜನತಾ ಪಕ್ಷನೇ ಒಂದು ಆಂತರಿಕ ಸಮೀಕ್ಷೆಯನ್ನ ಮಾಡಿಸಿರೋದು ನನಗೆ ಗೊತ್ತಾಗಿದೆ. ಆ ಆಂತರಿಕ ಸಮೀಕ್ಷೆ ಪುಲ್ವಾಮಾ ದಾಳಿಗೆ ಮೊದಲು ನಡೆಸಿದ ಆಂತರಿಕ ಸಮೀಕ್ಷೆ. ಆ ಸಮೀಕ್ಷೆಯ ಪ್ರಕಾರ ಒಂದು ವೇಳೆ ಮೈತ್ರಿ ಏರ್ಪಟ್ಟರೆ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷ 17 ಸ್ಥಾನಗಳಿಗೆ ಬದಲಾಗಿ 12 ಕ್ಷೇತ್ರಗಳಲ್ಲಿ ಗೆಲ್ಲುವ ಸಾಧ್ಯತೆ ಇದೆ. ಉಳಿದ ಕ್ಷೇತ್ರಗಳನ್ನ ಕಾಂಗ್ರೆಸ್ ಮತ್ತು ಜೆಡಿಎಸ್ ಮೈತ್ರಿಕೂಟ ಗೆಲ್ಲುತ್ತೆ ಎನ್ನುವ ಮಾತುಗಳು ಕೇಳಿ ಬಂದ್ರೆ ಆ ಸಮೀಕ್ಷೆಯಲ್ಲಿ ಭಾರತೀಯ ಜನತಾ ಪಕ್ಷ ಮಾಡಿದೆ. ಅದು ಅಂದ್ರೆ ಪ್ರಕಾರವೇ ಪುಲ್ವಾಮಾ ದಾಳಿಗೆ ಮೊದಲು ಅಜಿತ್ ಮೈತ್ರಿಕೂಟ ಏರ್ಪಡಿಸಿರೋದು ನಿಜಕ್ಕೂ ಭಾರತೀಯ ಜನತಾ ಪಕ್ಷಕ್ಕೆ ದೊಡ್ಡ ಪ್ರಮಾಣದಲ್ಲಿ ಪೆಟ್ಟನ್ನು ನೀಡುವ ಸಾಧ್ಯತೆಗಳಿದೆ ಅನ್ನೋದು ಭಾರತೀಯ ಜನತಾ ಪಕ್ಷ ನಡೆಸಿದ ಸಮೀಕ್ಷೆಯಿಂದನೇ ಗೊತ್ತಾಗಿದೆ. ಪುಲ್ವಾಮಾ ದಾಳಿಗೆ ಮೊದಲು ನಡೆಸಿದ ಸಮೀಕ್ಷೆಯಲ್ಲಿ ಭಾರತೀಯ ಜನತಾ ಪಕ್ಷದ ಗಳಿಸುವ ಸ್ಥಾನ ಕೇವಲ 12, ಉಳಿದ ಸ್ಥಾನಗಳಿದೆಯಲ್ಲ ಉಳಿದ 16 ಸ್ಥಾನಗಳು ಮೈತ್ರಿಕೂಟ ಗೆಲ್ಲತ್ತೆ ಅನ್ಬಿಟ್ಟು ಭಾರತೀಯ ಜನತಾ ಪಕ್ಷದ ಸಮೀಕ್ಷೆ ನಡೆಸಿತ್ತು. ಆದರೆ ಪುಲ್ವಾಮಾ ದಾಳಿಯ ನಂತರ ಕನಿಷ್ಠ 4-5 ಲೋಕಸಭಾ ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಕ್ಷ ಗೆಲ್ಲಬಹುದು ಅನ್ನುವ ಲೆಕ್ಕಾಚಾರವನ್ನು ಹಾಕೊಂಡಿದ್ದಾರೆ. ವಾಟ್ ಎವರ್ ಇಟ್ ಮೇ ಬಿ, ಸದ್ಯದ ಪರಿಸ್ಥಿತಿಯಲ್ಲಿ ಕರ್ನಾಟಕದಲ್ಲಿ ಜೆಡಿಎಸ್ ಮತ್ತು ಕಾಂಗ್ರೆಸ್ ಮೈತ್ರಿಕೂಟದಿಂದ ಮೈತ್ರಿಕೂಟ ಏರ್ಪಟ್ಟಿರೋದು ಖಚಿತ ಆಗಿರುವ ಹಿನ್ನೆಲೆ ಒಳಗೆ ಕನಿಷ್ಠ 14 ಲೋಕಸಭಾ ಕ್ಷೇತ್ರಗಳಲ್ಲಿ ಜೆಡಿಎಸ್ ಮತ್ತು ಕಾಂಗ್ರೆಸ್ ಮೈತ್ರಿಕೂಟ ಗೆಲುವು ಸಾಧಿಸಬಹುದು, ಭಾರತೀಯ ಜನತಾ ಪಕ್ಷ 14ರಲ್ಲಿ ಗೆಲುವು ಸಾಧಿಸಬಹುದು. ಅಂದ್ರೆ ಸಮಾಸಮ ಆಗುತ್ತೆ, ಭಾರತೀಯ ಜನತಾ ಪಕ್ಷ 3 ಸ್ಥಾನಗಳನ್ನ ಕಳೆದುಕೊಳ್ಳುವ ಸಾಧ್ಯತೆ ಇದೆ ಅಂತ ನನಗನ್ಸುತ್ತೆ ಅಜಿತ್. ಇಂಟ್ರೆಸ್ಟಿಂಗ್ ಸರ್, ಇಂಟ್ರೆಸ್ಟಿಂಗ್. 1 ನಿಮಿಷ ವಾಪಸ್ ಬರ್ತೀನಿ ನಾನು. ಯಡಿಯೂರಪ್ಪನವರು ಮತ್ತು ಸಿದ್ದರಾಮಯ್ಯ ಇಬ್ಬರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಚುನಾವಣೆಯ ದಿನಾಂಕ ಘೋಷಣೆಯಾದ ನಂತರ. ಏನ್ ಹೇಳಿದ್ದಾರೆ ಕೇಳೋಣ ಬನ್ನಿ. April 18 ಮತ್ತು April 23 2 ಹಂತದಲ್ಲಿ ಕರ್ನಾಟಕದ ಚುನಾವಣೆ ತೀಕ್ಷಣ ಘೋಷಣೆ ಆಗ್ತಾ ಇದೆ. ನಾವು ಈಗಾಗಲೇ ಆ ದೃಷ್ಟಿಯಿಂದ ಪ್ರವಾಸ ಮುಗಿಸಿದ್ದೇವೆ, 24 ಲೋಕಸಭಾ ಕ್ಷೇತ್ರ ಓಡಾಟ ಮಾಡಿದ್ದೇವೆ. ಸೊ ಡೇಟು ಫಿಕ್ಸ್ ಆಗಿದೆ ನಮ್ಮ ನಿರೀಕ್ಷೆ ಅಂತೇನೆ. ಇನ್ನು ಚುನಾವಣೆ ಕಣಕ್ಕೆ ಧುಮುಕ್ತಾ ಇದೆ, ಇವತ್ತಿಂದ ಚುನಾವಣೆ ಇದೆ. ನಿಶ್ಚಿತವಾಗಿ ಮೋದಿಯವರು 300 ಸೀಟ್ಗಿಂತ ಹೆಚ್ಚು ಸೀಟ್ ಗೆದ್ದು ಮತ್ತೊಮ್ಮೆ ದೇಶದ ಪ್ರಧಾನಿ ಆಗೋದು ನಿಶ್ಚಿತ. ಕರ್ನಾಟಕದಲ್ಲಿ ಚುನಾವಣೆ 2 ಹಂತದಲ್ಲಿ ನಡೀತದೆ. 1 ಹಂತ 18ನೇ ತಾರೀಕು ಏಪ್ರಿಲ್, 2ನೇ ಹಂತ April 23. ಇನ್ನು ಉಳಿದಿರೋದು 35 ದಿನಗಳು ಮಾತ್ರ. ಈ 35 ದಿನಗಳು ತಾವೆಲ್ಲರೂ ಕೂಡ ವಿಶ್ರಾಂತಿ ತಗೊಳ್ಳಕ್ಕೆ ಹೋಗಬಾರ್ದು, ವಿರಮಿಸಬಾರ್ದು. ನಮ್ಮ ಕಾರ್ಯಕರ್ತರು ಮನೆ ಮನೆಗೆ ಹೋಗಿ ಜನರನ್ನು ಜಾಗೃತಿಗೊಳಿಸಿ ಮತಗಟ್ಟೆಗೆ ಬರವಣಿಗೆ ಮಾಡಿ ಕಾಂಗ್ರೆಸ್ಗೆ ಆಶೀರ್ವಾದ ಮಾಡಿಸ್ಲಿಕ್ಕೆ ಅವರನ್ನ ಪ್ರೇರೇಪಿಸಬೇಕು ಅಂತೇಳಿ ಎಲ್ಲ ಕಾರ್ಯಕರ್ತರಲ್ಲಿ ಅತ್ಯಂತ ಕಳಕಳಿಯಿಂದ ಮನವಿಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೆ. ಪ್ರತೀಕಾರವನ್ನು ಏನು ತೀರಿಸಿಕೊಂಡು ಭಾರತೀಯ ಸೇನೆ, ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಮಾತುಗಳು ಪಾಕಿಸ್ತಾನದ ಮಾತುಗಳಾಗಿದ್ವು ಅನ್ನುವಂಥ ಆರೋಪ. ಆ ಕಾರಣಕ್ಕಾಗಿ ಈ ಟ್ವೀಟ್ ಮಾಡಿದ್ದಾರೆ, ಇದನ್ನೇನು ಬಿಡಿಸಿ ಹೇಳಬೇಕಾಗಿಲ್ಲ. ಫಲಿತಾಂಶದ ಸಂಭ್ರಮಾಚರಣೆ ಭಾರತದಲ್ಲಾಗಲಿ ಪಾಕಿಸ್ತಾನದಲ್ಲಾಗೋದು ಬೇಡ ಅಂತ. ಪಾಕಿಸ್ತಾನಕ್ಕೆ ನಿರೀಕ್ಷೆ ಇದೆ ಕಾಂಗ್ರೆಸ್ ಗೆಲ್ಲಲಿ ಭಾರತದಲ್ಲಿ ಅನ್ನುವಂಥ ಸಂದೇಶವನ್ನು ಕೊಡೋ ಹಂಗಿದೆ ಬಿಜೆಪಿಯವರ ಟ್ವೀಟ್. ಬಿಜೆಪಿನವ್ರ ಟ್ವೀಟ್ ಏನೇ ಇರಲಿ, ಪುಲ್ವಾಮಾ ಅಟ್ಯಾಕ್ ಆಗಿದ್ದೀನೇ ಮಧ್ಯಾಹ್ನ ಸಂಜೆವರೆಗೂ ಆ 3.5-4 ತಾಸು ಯಾವ ಅರಣ್ಯಧಾಮದಲ್ಲಿ ನಮ್ಮ ಮೋದಿಯವರು ಇದ್ದರು, ಮೇಕಪ್ಪು ಲಿಪ್ಸ್ಟಿಕ್ಕು 4-5 ಥರ ಇಂಪೋರ್ಟೆಡ್ ಜಾಕೆಟ್ ಹಾಕ್ಕೊಂಡು ನ್ಯಾಷನಲ್ ಜಿಯೋಗ್ರಫಿ ಅನಿಮಲ್ ಪ್ಲಾನೆಟ್ಗೆ ಏನು ಶೂಟಿಂಗ್ ಮಾಡ್ತಿದ್ರು,
ಯಾರು ನೈತಿಕತೆ ಜವಾಬ್ದಾರಿಯಿಂದ ಯಾರಾದ್ರೂ ತಗೊಂಡಿದ್ರೆ ಹೇಳಿಕೆಗಳು ಕೊಟ್ರ ಅಂತೇಳಿ ಎಲ್ಲರೂ ಗೊತ್ತಿದೆ ಅದನ್ನ. ಈಗ ಸರಣಿ ಟ್ವೀಟ್ಗಳು ಮಾಡಿದ್ರೆ ಸಾಮಾನ್ಯ ಜನರಿಗೆ ಇದು ಯಾರಿಗೂ ತಲುಪಲ್ಲ. ಇದು ಎಲ್ಲರಿಗೂ ಆ ಸಂದೇಶ ಏನು ಮುಟ್ಟಬೇಕಾಗಿತ್ತು ಅವತ್ತೇನೆ ಅದು ಎಲ್ಲಿ ಜೆ ಎನ್ ಕೆನಲ್ಲಿ ಆಗಿದ್ದ ಘಟನೆ ದಿನನೇ ಅವರಿಗೆ ತಲುಪಿದ್ದಾಗೋಯ್ತು. ಹಾಗೇನೆ ಸರ್ಜಿಕಲ್ ಸ್ಟ್ರೈಕ್ ಇಷ್ಟು ದಿನ ನಮ್ಮ ಯು ಪಿ ಎ ಸರ್ಕಾರದಲ್ಲಿ ಏನೇನು ಆಗಿತ್ತು ಅಂತೇಳಿ ನಿಜವಾಗ್ಲೂ ಯಾರಿಗೂ ಮಾಹಿತಿ ಕೊಟ್ಟಿರಲಿಲ್ಲ. ಅದು ಗುಪ್ತವಾಗಿಟ್ಟಿದ್ರು ಅಥವಾ ದೇಶದ ಸೆಕ್ಯೂರಿಟಿಗೋಸ್ಕರ ಇಟ್ಟಿದ್ರು. ಈಗ ಆ ರಕ್ಷಣಾ ಇಲಾಖೆ ಮುಖಾಂತರನೇ ಅದು ಬಹಿರಂಗ ಆಯಿತು. 5 ಆಯಿತು 6 ಆಯಿತು 7 ಸರ್ಜಿಕಲ್ ಸ್ಟ್ರೈಕ್ ಆಯಿತು. ಜನ ಈಗ ಆಶ್ಚರ್ಯ ಪಡ್ತಿದ್ದಾರೆ ಯು ಪಿ ಎ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಇಷ್ಟು ಸರ್ಜಿಕಲ್ ಸ್ಟ್ರೈಕ್ ನಡೀತಾ, ಇದು ಒಂದೇ ಒಂದು ಸರ್ಜಿಕಲ್ ಸ್ಟ್ರೈಕ್ನ ಇಷ್ಟೊಂದು ಜೋರಾಗಿ ಹೈಪ್ ಮಾಡ್ತಿದ್ದಾರೆ, ಇಷ್ಟೊಂದು ವೈಭವೀಕರಣ ಮಾಡ್ತಿದ್ದಾರೆ ಯಾಕೆ? ಇದನ್ನು ಚುನಾವಣೆ ದೃಷ್ಟಿ ಇಟ್ಕೊಂಡು ವೈಭವೀಕರಣ ಮಾಡ್ತೀಯಾರ? ಇದು ಯಾರ ಪಕ್ಷದ ಕಾರ್ಯಕರ್ತರು ಹೋಗಿ ಯುದ್ಧ ಮಾಡಿದ್ರೆ ಅಥವಾ ನಮ್ಮ ದೇಶದ ವೀರ ಸೇನಾನಿಗಳು ಉತ್ತರ ಕೊಟ್ರ ಅಂತೇಳಿ ಜನಗಳನ್ನೇ ಈಗ ನಿರ್ಧಾರ ಮಾಡಿ ಈಗ ಪಂಚರಾಜ್ಯಗಳ ಚುನಾವಣೆಗೆ ಏನು ಫಲಿತಾಂಶ ಬಂತು ಅದಕ್ಕಿಂತ ಅತ್ಯುತ್ತಮವಾದಂಥ ಚುನಾವಣೆಯ ಫಲಿತಾಂಶವನ್ನು ನಾವು ಎದುರು ನೋಡ್ತೀವಿ. ಗೋಮತ್ಸುಧನ್ ಅವರೇ, ಲೆಟ್ ಅಸ್ ಎನ್ಶೂರ್ ಎಲೆಕ್ಷನ್ ರಿಸಲ್ಟ್ಸ್ ಆರ್ ಸೆಲೆಬ್ರೇಟೆಡ್ ಆನ್ ಇಂಡಿಯನ್ ಸಾಯಿಲ್ ನಾಟ್ ಪಾಕಿಸ್ತಾನ್. ಏನಿದ್ರ ಅರ್ಥ? ಇದು ಈಗ ಸ್ಪಷ್ಟವಾಗಿದೆ. ಪಾಕಿಸ್ತಾನ ತನ್ನ ಅಸೆಂಬ್ಲಿಯಲ್ಲಿ, ಪಾಕಿಸ್ತಾನ ತನ್ನ ಪಾರ್ಲಿಮೆಂಟ್ನಲ್ಲಿ ಇಲ್ಲಿ ರಾಹುಲ್ ಗಾಂಧಿ ಏನ್ ಮಾತಾಡ್ತಾರೆ ಅದನ್ನ ಉಲ್ಲೇಖ ಮಾಡಿ ಮಾತಾಡ್ತಾರೆ, ಅಲ್ಲಿ ಇಮ್ರಾನ್ ಖಾನ್ ಏನ್ ಮಾತಾಡ್ತಾರೆ ಅದನ್ನ ಉಲ್ಲೇಖ ಮಾಡಿ ಇಲ್ಲಿ ರಾಹುಲ್ ಗಾಂಧಿ ಅವರು ಮಾತಾಡ್ತಾರೆ. ನಮ್ಮ ಮುಖ್ಯಮಂತ್ರಿಯವರಂತೂ ಒಂದ್ ಹೆಜ್ಜೆ ಮುಂದೆ ಹೋಗಿ ಹೇಳ್ತಾರೆ, ಆ ವಿಂಗ್ ಕಮಾಂಡರ್ನ ಬಿಡುಗಡೆ ಆಗಿದ್ದಕ್ಕೆ ಯಾರು ಸಿಹಿ ಹಂಚಬೇಡಿ, ಯಾರು ಸಂತೋಷ ಪಡಬೇಡಿ, ಒಂದು ವರ್ಗಕ್ಕೆ ದುಃಖ ಆಗುತ್ತೆ ಅಂತ ಹೇಳ್ತಾರೆ. ಯಾವ ಒಂದು ವರ್ಗ? ಅದು ಪಾಕಿಸ್ತಾನ ಜಿಂದಾಬಾದ್ ಅಂತ ವರ್ಗ, ಅದಕ್ಕೆ ದುಃಖ ಆಗುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಇವ್ರು ಯಾರ ಪರವಾಗಿದ್ದಾರೆ ಅಂತೇಳಿ ಮಧುಸೂದನ್ ಅವರೇ, ಇದರ ಮಧ್ಯ ಒಂದೇ ಒಂದು ನಮ್ಮ ಕಡೆ ಆಕ್ಷೇಪ, ದೇಶಕ್ಕೆ ಟುಕಡೆ ಟುಕಡೆ ಹೋಗಿ ಅಂತ ಹೇಳಿದಂತ ಅವ್ರ ಜೊತೆ ಇವ್ರು ಪಾಕಿಸ್ತಾನದವ್ರು ನಿಂತ್ಕೊಂಡ್ರು.